ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಪ್ರಕೃತಿಸ್ ರೆಸಿಪೀಸ್ ಇವತ್ತು ಬಂದು ನಾನು ಮಂಗಳೂರು ಸ್ಟೈಲ್ ಫಿಶ್ ಫ್ರೈ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಈಗ 1 ಕೆಜಿ ಕ್ರಾಕರ್ ಫಿಶ್ ತಕೊಂಡಿದ್ದೀನಿ ಕ್ರಾಕರ್ ಫಿಶ್ ಅಂದ್ರೆ ಕೊಡ್ಡಾಯಿ ಇದನ್ನು ಉಪ್ಪು ಮತ್ತು ಅರಶಿನ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಫಿಶ್ ಅನ್ನು 3 ಸೀಳಾಗಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಮಸಾಲಾ ಒಳ್ಳೆ ಒಳ್ಳೆ ಸೇರಬೇಕಂತ ಮತ್ತೆ ನಾನು ಬೀಲ ಕಟ್ ಮಾಡಲಿಲ್ಲ ಯಾಕಂದ್ರೆ ಇದಿದ್ರೆ ಟೇಸ್ಟ್ ಜಾಸ್ತಿ ಇರುತ್ತೆ ಈಗ ಫಿಶ್ ಫ್ರೈಗೆ ಬೇಕಾಗುವ ಸಾಮಗ್ರಿಗಳು 22 ಬ್ಯಾಡ್ಗೆ ಮೆಣಸು ಖಾರ ಕಮ್ಮಿ ಬೇಕಾದವರು ಮೆಣಸು ಕಮ್ಮಿ ತಕೊಳ್ಳಿ ಕಾಳು ಮೆಣಸು 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಕಾಳು 1 ಟೇಬಲ್ ಸ್ಪೂನ್ ಜೀರಿಗೆ 1/2 ಟೇಬಲ್ ಸ್ಪೂನ್ ಮೆಂತೆ 1/4 ಟೇಬಲ್ ಸ್ಪೂನ್ ಓಮ 1/4 ಟೇಬಲ್ ಸ್ಪೂನ್ ಎಣ್ಣೆ ತೆಂಗಿನ ಎಣ್ಣೆ ತಕೊಂಡಿದ್ದೀನಿ ನಾನು ಫ್ರೈಗೆ ನೀರು ಅರಶಿನ ಉಪ್ಪು 10 ಎಸಳು ಬೆಳ್ಳುಳ್ಳಿ 10 ಪೀಸ್ ಶುಂಠಿ ಬಾಲ್ ಸೈಜ್ ಅಲ್ಲಿ ಸ್ಮಾಲ್ ಬಾಲ್ ಸೈಜ್ ಅಲ್ಲಿ ಹುಳಿ ಒಂದು ಮಿಕ್ಸಿ ಜಾರ್ ನಲ್ಲಿ ಈ ಬ್ಯಾಡ್ಗೆ ಮೆಣಸು ಕಾಳು ಮೆಣಸು ಜೀರಿಗೆ ಕೊತ್ತಂಬರಿ ಕಾಳು ಮೆಂತೆ ಓಮ ಬೆಳ್ಳುಳ್ಳಿ ಶುಂಠಿ ಹುಳಿ ಉಪ್ಪು ಅರಶಿನ ನೀರು ಹಾಕಿ ನೈಸ್ ಆಗಿ ಪೇಸ್ಟ್ ಮಾಡಿ फिश फ्राई मसाला ಒಳ್ಳೆ ರುಬ್ಬಿ ಆಯ್ತು ಇದನ್ನು ಮೀನಿಗೆ ಹಚ್ಚಿಕೊಳ್ಳಿ ಈಗ ಮಸಾಲಾ ಒಳ್ಳೆ ರೀತಿಯಲ್ಲಿ ಹಚ್ಚಿಕೊಳ್ಳಿ ಈ ತರ ಒಳಗಡೆ ಎಲ್ಲ ಒಳ್ಳೆ ಮಸಾಲಾ ಹೋಗಬೇಕು ಈ ತರ ಎಲ್ಲ ಮೀನಿಗೆ ಹಚ್ಚಿಕೊಳ್ಳಿ ಈಗ ಮೀನಿಗೆಲ್ಲ ಮಸಾಲಾ ಹಾಕಿ ಆಯ್ತು ಮಸಾಲಾ ಹಾಕಿ ಆದ್ಮೇಲೆ 1 ಅವರ್ ಫ್ರಿಜ್ ಅಲ್ಲಿ ಇಡಬೇಕು ಯಾಕಂದ್ರೆ ಮಸಾಲಾ ಎಲ್ಲ ಮೀನಿಗೆ ಒಳ್ಳೆ ರೀತಿಯಲ್ಲಿ ಹಿಡಿಬೇಕಲ್ಲ ಅದಕ್ಕೋಸ್ಕರ 1 ಅವರ್ ಆದ್ಮೇಲೆ ಫ್ರೈ ಮಾಡುವ ಈಗ ಫ್ರಿಜ್ ಅಲ್ಲಿ ಇಟ್ಟು 1 ಅವರ್ ಆಯ್ತು ಫಿಶ್ ಅನ್ನು ಈಗ ಫಿಶ್ ಫ್ರೈ ಮಾಡುವ ಈಗ ಫ್ರೈ ಮಾಡಲು ಬೇಕಾದಷ್ಟು ಎಣ್ಣೆ ತಕೊಳ್ಳಿ ತೆಂಗಿನ ಎಣ್ಣೆ ಸೈಡ್ ಒಳ್ಳೆ ಫ್ರೈ ಆಯ್ತು ಈಗ ಇದನ್ನು ತಿರುಗಿಸಿ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ಳಿ ಒಳ್ಳೆ ರೀತಿಯಲ್ಲಿ ಹಾಗೇನೇ ಎಲ್ಲ ಫಿಶ್ ಅನ್ನು ಈ ತರನೇ ಫ್ರೈ ಮಾಡ್ಕೊಳ್ಳಿ ಫೈನಲಿ ಮ್ಯಾಂಗಳೂರು ಸ್ಟೈಲ್ ಕ್ರಾಕರ್ ಕೊಡ್ಡಾಯಿ ಫಿಶ್ ಫ್ರೈ ರೆಡಿ ಆಯ್ತು ಹೇಗಿದೆ ಅಂತ ಟ್ರೈ ಮಾಡಿ ನೋಡಿ ಹೇಳಿ ಪ್ಲೀಸ್ ಇಷ್ಟರವರೆಗೂ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು